ಹಾಯ್, ಹೇಗಿದ್ದೀರಿ? ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಎಮ್ ಎ ಸಿ ಡಿ ಇಂಡಿಕೇಟರ್ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡಿ. ಎಮ್ ಎ ಸಿ ಡಿ ಅಂತ ಹೇಳಿದರೆ ಮೂವಿಂಗ್ ಎವರೇಜ್ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ. ಇದೊಂದು ಟ್ರೆಂಡ್ ಫಾಲೋವಿಂಗ್ ಮೊಮೆಂಟಮ್ ಇಂಡಿಕೇಟರ್. ಈ ಎಮ್ ಎ ಸಿ ಡಿಯಲ್ಲಿ ಎರಡು ಲೈನ್ಗಳ ಕ್ರಾಸ್ ಓವರ್ ಆಗುತ್ತೆ, ಒಂದು ಎಮ್ ಎ ಸಿ ಡಿ ಲೈನ್ ಮತ್ತು ಇನ್ನೊಂದು ಸಿಗ್ನಲ್ ಲೈನ್ ಅಂತ. ಎಮ್ ಎ ಸಿ ಡಿ ಲೈನ್ ಏನಿದೆ ಇದು ನಮಗೆ ಹೇಗೆ ಬರುತ್ತೆ ಅಂತ ಹೇಳಿದರೆ, 12 ಡೇ ಮೂವಿಂಗ್ ಎವರೇಜನ್ನು 26 ಡೇ ಮೂವಿಂಗ್ ಎವರೇಜಿಂದ ಮೈನಸ್ ಮಾಡಿದರೆ ಎಮ್ ಎ ಸಿ ಡಿ ಲೈನ್ ನಮಗೆ ಸಿಗುತ್ತೆ. ಅದೇ ರೀತಿ ಸಿಗ್ನಲ್ ಲೈನ್ ಏನಿದೆ ಇದು ಎಮ್ ಎ ಸಿ ಡಿ ಲೈನ್ನ 9 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್. ಸಿಗ್ನಲ್ ಲೈನ್ ಏನಿದೆ 9 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಆಫ್ ಎಮ್ ಎ ಸಿ ಡಿ ಲೈನ್. ಇನ್ನು ನಾವು ಹಿಸ್ಟೋಗ್ರಾಮ್ ಏನು ನೋಡ್ತೀವಿ ಇದು ಎಮ್ ಎ ಸಿ ಡಿ ಲೈನ್ ಮತ್ತು ಸಿಗ್ನಲ್ ಲೈನ್ ನಡುವೆ ಇರುವಂಥ ಒಂದು ಡಿಫ್ರೆನ್ಸ್. ಸೊ ನೀವಿಲ್ಲಿ ಚಾರ್ಟಲ್ಲಿ ನೋಡ್ಬೋದು, ಇಲ್ಲಿ ಬ್ಲೂ ಲೈನ್ ಏನಿದೆ ಇದು ಎಮ್ ಎ ಸಿ ಡಿ ಲೈನ್, ಆರೆಂಜ್ ಲೈನ್ ಏನಿದೆ ಇದು ಸಿಗ್ನಲ್ ಲೈನ್. ಅದೇ ರೀತಿ ಈ ಹಿಸ್ಟೋಗ್ರಾಮ್ ಏನಿದೆ ಇದು ಇವೆರಡು ಮೂವಿಂಗ್ ಎವರೇಜಸ್ನ ಡಿಫ್ರೆನ್ಸನ್ನು ತೋರಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 12, 26, ಅದೇ ರೀತಿ 9. ಇಲ್ಲಿ ಸೆಟ್ಟಿಂಗಲ್ಲಿ ನೋಡಿದ್ರೆ ನಿಮ್ಗೆ ಕ್ಲೀನ್ ಗೊತ್ತಾಗುತ್ತೆ, ಎಮ್ ಎ ಸಿ ಡಿ ಬ್ಲೂ ಇದೆ, ಅದೇ ರೀತಿ ಸಿಗ್ನಲ್ ಲೈನ್ ಆರೆಂಜ್ ಇದೆ. ಇದೆರಡು ಲೈನ್ಗಳು ಕ್ರಾಸ್ ಓವರ್ ಆದಾಗ ನಾವು ಸಿಗ್ನಲನ್ನು ಯೂಸ್ ಮಾಡಿಕೊಂಡು ಟ್ರೇಡನ್ನು ಮಾಡ್ತೀವಿ. ಸೊ ಎರಡು ಮೂವಿಂಗ್ ಎವರೇಜ್ ಹತ್ತಿರ ಆಗ್ತಾ ಇದ್ದಾಗೆ ಇದನ್ನು ನಾವು ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಎರಡು ಮೂವಿಂಗ್ ಎವರೇಜ್ ದೂರ ದೂರ ಆದಾಗೆ ಅದನ್ನು ನಾವು ಡೈವರ್ಜೆನ್ಸ್ ಅಂತ ಹೇಳ್ತೀವಿ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಎರಡು ಮೂವಿಂಗ್ ಎವರೇಜ್ಗಳು ಹತ್ತಿರ ಆಗಿ ಕ್ರಾಸ್ ಆಗಿದೆ, ಇದು ಕನ್ವರ್ಜೆನ್ಸ್. ಅದೇ ರೀತಿ ಇಲ್ಲಿ ನೋಡಿ, ನೀವು ನೋಡಿದರೆ ಎರಡು ಮೂವಿಂಗ್ ಎವರೇಜ್ಗಳು ದೂರ 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 ಹೋಗ್ತಾ ಇದೆ, ಅದನ್ನು ಡೈವರ್ಜೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯೆ ಏನಿದೆ 0 ಅಂತ, ಇದು ಬೇಸ್ ಲೈನ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಈ ಬೇಸ್ ಲೈನ್ಗಿಂತ ಮೇಲೆ ಎಮ್ ಎ ಸಿ ಡಿ ಲೈನ್ ಇತ್ತು ಅಂತ ಹೇಳಿದರೆ ಅದು ನಮಗೆ ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದರೆ, 12 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಏನಿದೆ ಅದು 26 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ಗಿಂತ ಮೇಲೆ ಇದೆ ಅಂತ ಹೇಳಿದರೆ ಶಾರ್ಟ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ಇದೆ ಅಂತ ಟ್ರೀಟ್ ಮಾಡ್ತೀವಿ. ಅದೇ ರೀತಿ ಈ ಬೇಸ್ ಲೈನ್ಗಿಂತ ಕೆಳಗೆ ಇದ್ದರೆ ಎಮ್ ಎ ಸಿ ಡಿ ಲೈನ್, ಆಗ ನಾವು 12 ಡೇ ಮೂವಿಂಗ್ ಎವರೇಜ್ ಏನಿದೆ ಅದು 26 ಡೇ ಮೂವಿಂಗ್ ಎವರೇಜ್ಗಿಂತ ಕೆಳಗೆ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಇದು ಬೇರಿಷ್ನೆಸ್ಸನ್ನು, ಶಾರ್ಟ್ ಟರ್ಮ್ ಬೇರಿಷ್ನೆಸ್ಸನ್ನು ಸಜೆಸ್ಟ್ ಮಾಡುತ್ತೆ. ಹಾಗಾದರೆ ಈ ಎಮ್ ಎ ಸಿ ಡಿ ಇಂಡಿಕೇಟರನ್ನು ಅಥವಾ ಮ್ಯಾಕ್ ಡಿ ಇಂಡಿಕೇಟರನ್ನು ಹೇಗೆ ಟ್ರೇಡಿಂಗಿಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಒಂದು ಮೆಥಡ್ ಇರುವಂಥದ್ದು ಕ್ರಾಸ್ ಓವರ್, ಇನ್ನೊಂದು ಮೆಥಡ್ ಇರುವಂಥದ್ದು ಡೈವರ್ಜೆನ್ಸ್. ಹಾಗಾದರೆ ಕ್ರಾಸ್ ಓವರನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ಈಗ ಟೈಟನ್ ಚಾರ್ಟನ್ನು ಓಪನ್ ಮಾಡಿದ್ದೀನಿ ನಾನು. ನೀವಿಲ್ಲಿ ನೋಡ್ಬೋದು ಇಲ್ಲಿ ಎಮ್ ಎ ಸಿ ಡಿ ಲೈನ್ ಸಿಗ್ನಲ್ ಲೈನನ್ನು ಕ್ರಾಸ್ ಮಾಡಿದಾಗ ನಮಗೆ ಸಿಗ್ನಲ್ ಜನ್ರೇಟ್ ಆಗುತ್ತೆ. ಇಲ್ಲಿ ಎಮ್ ಎ ಸಿ ಡಿ ಲೈನ್ ಏನಿದೆ ಸಿಗ್ನಲ್ ಲೈನನ್ನು ಕ್ರಾಸ್ ಮಾಡಿದೆ. ಇಲ್ಲಿ ಎಮ್ ಎ ಸಿ ಡಿ ಈ ಬ್ಲೂ ಲೈನ್ ಏನಿದೆ ಇದು ಎಮ್ ಎ ಸಿ ಡಿ ಲೈನ್, ಅದೇ ರೀತಿ ಆರೆಂಜ್ ಲೈನ್ ಏನಿದೆ ಇದು ಸಿಗ್ನಲ್ ಲೈನ್. ನೀವಿಲ್ಲಿ ಸೆಟ್ಟಿಂಗಲ್ಲಿ ನೋಡ್ಬೋದು ಬ್ಲೂ ಲೈನ್ ಎಮ್ ಎ ಸಿ ಡಿ, ಅದೇ ರೀತಿ ಆರೆಂಜ್ ಸಿಗ್ನಲ್ ಲೈನ್. ಸೊ ಇಲ್ಲಿ ಬೇರಿಷ್ ಕ್ರಾಸ್ ಓವರ್ ಆಗಿದೆ. ಸೊ ಆಗ ನೀವು ಸೆಲ್ ಸಿಗ್ನಲನ್ನು ಇದು ನಮಗೆ ಜನ್ರೇಟ್ ಮಾಡುತ್ತೆ. ಅದೇ ರೀತಿ ಬೈ ಸಿಗ್ನಲ್ ಹೇಗೆ ಜನ್ರೇಟ್ ಆಗುತ್ತೆ ಅಂತ ಹೇಳಿದರೆ, ಎಮ್ ಎ ಸಿ ಡಿ ಲೈನ್ ಮೇಲ್ಗಡೆ ಕ್ರಾಸ್ ಆದರೆ ಸಿಗ್ನಲ್ ಲೈನಲ್ಲ, ಅಲ್ಲಿ ನಮಗೆ ಬೈ ಸಿಗ್ನಲ್ ಜನ್ರೇಟ್ ಆಗುತ್ತೆ. ನೀವು ಇಲ್ಲಿ ಸಹ ನೋಡ್ಬೋದು ಇಲ್ಲಿ ಪಾಸಿಟಿವ್ ಕ್ರಾಸ್ ಓವರ್ ಆಗಿದೆ, ಬೈ ಸಿಗ್ನಲ್ ಜನ್ರೇಟ್ ಆಗಿದೆ. ಅದೇ ರೀತಿ ಇಲ್ಲಿ ನಮಗೆ ಪಾಸಿಟಿವ್ ಕ್ರಾಸ್ ಓವರ್ ಆದಾಗ ಇಲ್ಲಿ ಬೇಸ್ ಲೈನ್ಗಿಂತ ಮೇಲೆ ಈ ಹಿಸ್ಟೋಗ್ರಾಮ್ ಏನಿದೆ ಮೇಲೆ ಬರುತ್ತೆ. ಈ ಹಿಸ್ಟೋಗ್ರಾಮ್ ಏನು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದರೆ, ಇದೆರಡು ಮೂವಿಂಗ್ ಎವರೇಜಿನ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ಸಜೆಸ್ಟ್ ಮಾಡುತ್ತೆ. ಅದೇ ರೀತಿ ಇಲ್ಲೂ ಸಹ ಒಂದು ಪಾಸಿಟಿವ್ ಕ್ರಾಸ್ ಓವರ್ ಆಗಿದೆ. ಸೊ ನೀವು ಇಲ್ಲಿಂದ ಒಂದು ಪ್ರೈಸಲ್ಲಿ ಅಪ್ ಮೂವನ್ನು ನೋಡಿದ್ದೀರಿ. ಸೊ ಇದು ಒಂದು ಮೆಥಡ್ ಕ್ರಾಸ್ ಓವರನ್ನು ಯೂಸ್ ಮಾಡಿಕೊಂಡು ಟ್ರೆಂಡನ್ನು ಕನ್ಫರ್ಮೇಷನ್ ಮಾಡಲಿಕ್ಕೆ. ನೆಕ್ಸ್ಟ್ ಮೆಥಡ್ ಇರುವಂಥದ್ದು ಡೈವರ್ಜೆನ್ಸ್. ಡೈವರ್ಜೆನ್ಸ್ ಅಂತ ಹೇಳಿದರೆ ಪ್ರೈಸ್ ಒಂದು ಕಡೆ ಮೂವ್ ಆಗ್ತಾ ಇದೆ, ಅದೇ ರೀತಿ ಇಂಡಿಕೇಟರ್ ಇನ್ನೊಂದು ಕಡೆ ಮೂವ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಬಯೋಕಾನ್ ಚಾರ್ಟನ್ನು. ಇಲ್ಲಿ ನಮಗೆ ಎಮ್ ಎ ಸಿ ಡಿ ಇಂಡಿಕೇಟರ್ ಏನಿದೆ ಇದು ಲೋವರ್ ಲೋವನ್ನು ಮಾಡ್ತಾ ಇದೆ, ಅದೇ ರೀತಿ ಪ್ರೈಸ್ ಹೈಯರ್ ಹೈಯನ್ನು ಮಾಡ್ತಾ ಇದೆ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಎಮ್ ಎ ಸಿ ಡಿ ಲೈನ್ ಈ ಲೆವೆಲಲ್ಲಿ ಇದ್ದಾಗ ಪ್ರೈಸ್ ಈ ಲೆವೆಲಲ್ಲಿತ್ತು, ಬಟ್ ನೆಕ್ಸ್ಟ್ ಇಲ್ಲಿ ಎಮ್ ಎ ಸಿ ಡಿ ಲೈನ್ ಕೆಳಗಡೆ ಇದೆ, ಅದೇ ರೀತಿ ಪ್ರೈಸ್ ಆ ಪಾಯಿಂಟಲ್ಲಿ ನೀವು ಪ್ರೈಸನ್ನು ನೋಡಿದರೆ ಪ್ರೀವಿಯಸ್ ಹೈಕ್ಕಿಂತ ಹೈ ಹೋಗಿದೆ, ಬಟ್ ಎಮ್ ಎ ಸಿ ಡಿ ಪ್ರೀವಿಯಸ್ ಹೈಕ್ಕಿಂತ ಲೋವರಲ್ಲೇ ಇದೆ. ಎಮ್ ಎ ಸಿ ಡಿ ಲೈನ್ ಲೋವರ್ ಲೋವರನ್ನು ಫಾರ್ಮೇಷನ್ ಮಾಡ್ತಾ ಇದೆ.
ಅದೇ ರೀತಿ ಪ್ರೈಸ್ ಹೈಯರ್ ಹೈಯರ್ ಅನ್ನು ಫಾರ್ಮೇಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಮಗೆ ಬೇರಿಷ್ ಡೈವರ್ಜೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಶಾರ್ಟ್ ಟರ್ಮಲ್ಲಿ ಪ್ರೈಸ್ ಬೇರಿಷ್ನೆಸ್ಸನ್ನು ತೋರಿಸ್ತಾ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬುಲ್ಲಿಷ್ ಡೈವರ್ಜೆನ್ಸನ್ನು ನೋಡಿದ್ರೆ ನೀವು ಎಮ್ ಎ ಸಿ ಡಿ ಲೈನ್ ಹೈಯರ್ ಹೈ ಮಾಡ್ತಾ ಇದೆ, ಅದೇ ರೀತಿ ಪ್ರೈಸ್ ಲೋವರ್ ಲೋವನ್ನು ಮಾಡ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಎಮ್ ಎ ಸಿ ಡಿ ಲೈನ್ ಇಲ್ಲೊಂದು ಹೈ ಮಾಡಿದೆ ಬಟ್ ಇಲ್ಲೊಂದು ಹೈ ಮಾಡಿದೆ, ಬಟ್ ಪ್ರೈಸ್ ಏನಿದೆ ಆ ಪಾಯಿಂಟಲ್ಲಿ ಲೋವರ್ ಲೋವನ್ನು ಮಾಡ್ತಾ ಇದೆ. ಇದು ನಮಗೆ ಬುಲ್ಲಿಷ್ನೆಸ್ಸನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು ಪ್ರೈಸ್ ಈ ಪಾಯಿಂಟಿಂದ ಒಂದು ರೈಸನ್ನು ಕೊಟ್ಟಿದೆ. ಸೊ ಇದೆರಡು ಮೆಥಡಿಂದ ನಾವು ಎಮ್ ಎ ಸಿ ಡಿ ಲೈನನ್ನು ಟ್ರೇಡ್ ಮಾಡ್ಬೋದು. ಮೊದಲನೇದು ಕ್ರಾಸ್ ಓವರನ್ನು ಯೂಸ್ ಮಾಡಿಕೊಂಡು, ಇನ್ನೊಂದು ಡೈವರ್ಜೆನ್ಸನ್ನು ಯೂಸ್ ಮಾಡಿಕೊಂಡು ನಾವು ಎಮ್ ಎ ಸಿ ಡಿಯನ್ನು ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ, ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.